ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆ ಒಂದು ಒಳ್ಳೆ ಉಪ್ಪಿಟ್ಟು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ. ನಾನು ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು, ಒಂದೊಂದ್ಸಲಿ ತರಕಾರಿ ಹಾಕಿ ಕೂಡ ಮಾಡ್ತೀನಿ. ಫಸ್ಟ್ ಇವಾಗ ರವೆನ ಹುರಿದಿಟ್ಕೊತಾ ಇದ್ದೀನಿ. ಇದು ಬನ್ಸಿ ರವೆ, ಇದರಲ್ಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದೇ ಪ್ಯಾನಲ್ಲಿ ನಾನು ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕೋತಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಎಣ್ಣೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಒಂದೇ ಒಂಚೂರು ಸಾಸಿವೆ, ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದೊಂದು ಚೂರು ನನಗೆ ಜಾಸ್ತಿ ಹಾಕಿದ್ರೆ ಅದೇ ಸಿಗ್ತಾ ಇರುತ್ತೆ, ತಿನ್ನೋಕ್ಕಾಗಲ್ಲ, ಅದಕ್ಕೆ ಒಂದೊಂದು ಚೂರು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮೂರನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಸಾಲ್ಟ್ ಕೂಡ ಹಾಕೋತೀನಿ, ಇದು ಈರುಳ್ಳಿ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಪಕ್ಕದಲ್ಲಿ ನಾನು ಆಲ್ರೆಡಿ ಬಿಸಿನೀರು ಇಟ್ಟಿದ್ದೀನಿ ಉಪ್ಪಿಟ್ಟಿಗೆ ಹಾಕ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು. ಇದು ಎಲ್ಲ ರೆಡಿ ಆದ ತಕ್ಷಣ ಅಲ್ಲಿ ಬಿಸಿನೀರು ಇಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಂಡ್ರೆ ಬೇಗ ಆಗೋಗುತ್ತೆ ಉಪ್ಪಿಟ್ಟು. ಯಾವಾಗಾದರೂ ಒಂದೊಂದ್ಸಲ ಕೆಲಸ ಜಾಸ್ತಿ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಮತ್ತು ಖಾರವಾಗಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ದಿನ ಆಗಿತ್ತು ಉಪ್ಪಿಟ್ಟು ತಿಂದು. ನಾನು ಇಲ್ಲಿ ಅಮ್ಮನ ಮನೇಲಿ ನನ್ನ ತಂಗಿ ತಿನ್ನಲ್ಲ ಉಪ್ಪಿಟ್ಟು, ಹಾಗಾಗಿ ಜಾಸ್ತಿ ಮಾಡ್ತಾ ಇರಲಿಲ್ಲ. ಇವಾಗ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ ನಾನು. ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇವಾಗ ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನನಗೆ ಉಪ್ಪಿಟ್ಟಲ್ಲಿ ಟೊಮೆಟೊ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹುಳಿ ಹುಳಿ ಖಾರ ಎಲ್ಲ ಇದ್ದರೆ ಸಖತ್ತಾಗಿರುತ್ತೆ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಟೊಮೆಟೊ ಕೂಡ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ನೋಡಿ ಬೆಂದಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿಕೊಂಡಾಗ ಬೆಂದಿತ್ತು, ಹಾಗಾಗಿ ನೀರನ್ನ ಕೂಡ ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಸಿನೀರು ಕಾಯಿಸೋಕೆ ಇಟ್ಟಿದ್ದ ಮುಂಚೆನೇ ಅದನ್ನು ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸಾಲ್ಟ್ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿದೆ. ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಒಂಚೂರು ಸಾಲ್ಟ್ ಹಾಕಿ ತಿರ್ಗಾ ಕುದಿಯೋದಕ್ಕೆ ಬಿಡ್ತೀನಿ. ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ನೀಟಾಗಿ, ಅದು ಟೊಮೆಟೊ ಈರುಳ್ಳಿ ಎಲ್ಲ ನೀಟಾಗಿ ಒಂದು ಬಾಯ್ಲ್ ಬಂದ ಮೇಲೆ ರವೆನ ಹಾಕೋಬೇಕಾಗಿರುತ್ತೆ. ನಾನು ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕೋತಾ ಇದ್ದೀನಿ, ಅದು ಮಿಕ್ಸ್ ಆದರೆ ಇನ್ನೂ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಬನ್ಸಿ ರವೆನ ಹಾಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಬನ್ಸಿ ರವೆ ಗಂಟು ಆಗಲ್ಲ. ಹಾಕಿ ಸ್ವಲ್ಪ ಅದಾದಮೇಲೆ ಮಿಕ್ಸ್ ಮಾಡಿದ್ರೆ ನೀಟಾಗಿ ಅದು ಬೇಯ್ಕೊಳ್ಳುತ್ತೆ. ನೋಡಿ ಇವಾಗ ಬೇಯಲಿ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಲಿಡ್ನ. ಇವಾಗ 1/4 ಭಾಗದಷ್ಟು ರವೆ ಬೆಂದಿದೆ. ಇವಾಗ ನಾನು ಓಪನ್ ಮಾಡಿ ನೀಟಾಗಿ ಒಂದು ಸ್ಟರ್ನ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಬಿಡ್ತೀನಿ. ಇದು ಅಬ್ಬೆಲೇ ಬೆಂದೋಗ್ಬಿಡುತ್ತೆ, ಸಖತ್ತಾಗಿರುತ್ತೆ, ಉಡುಗುಡಿಯಾಗಿರುತ್ತೆ. ನಿಮಗೆ ತೆಳ್ಳಗೆ ಬೇಕಂದರೆ ಇದಕ್ಕೆ ನೀರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ, ತೆಳ್ಳಿ ಇರುತ್ತೆ. ನಾನು ಈ ಕನ್ಸಿಸ್ಟೆನ್ಸಿಗೆ ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಯಾರದು ಅಜ್ಜಿ ಕೇಳು, ಎಲ್ಲೋಗಿತ್ತು? ಸುಮ್ಮನೆ ಅಜ್ಜಿ ಬೇಕಾ? ಬಾನು ಕೃಪಾ, ಇಷ್ಟ ತನಕ ಬಂದಮ್ಮ. ಬರ್ಬಾರ್ದು, ಅವಾಗ್ಲೇ ಬಸ್ ಇಳಿತಾ ಇದೀನಿ ಅಂದೆ. ಅಜ್ಜಿ ಬಂತು, ಅಜ್ಜಿ ಬಂತು, ಅಜ್ಜಿ ಬಂತು. ನೋಡಲ್ ಬರ್ತಾರದ ಏನು ಒಗೆಯೋದಿಲ್ವ ನಾವು? ಒಗೆದ್ಬಿಟ್ಟು ಹಾಕೋ ಬಂದಿದೀವಿ ಅಂತ ಇದ್ಬಿಡು. ಎತ್ಕೊಂತ ಅವನು ಎತ್ಕೊಳಮ್ಮ. ಅಜ್ಜಿ ಕಾಲ್ ಸ್ವಲ್ಪ ಅಮ್ಮ ಇಳ್ತದೆ ಅಮ್ಮ. ಹೊಟ್ಟೋಯ್ತ ಅಜ್ಜಿ? ಎಲ್ಲ ಅಜ್ಜಿ ಇಲ್ಲ, ಹೊಟ್ಟೋಯ್ತ ಕಳ್ಳ ಹೋಗಿ ತಪ್ಕೊಬಿಟ್ಟಪ್ಪ ಅಜ್ಜಿನ. ಹಾ ಅಜ್ಜಿ ಬೇಕಿತ್ತಪ್ಪ, ಬಾ ಬಾರೋ, ಬಾ ಬಾ, ಕಿತ್ಕೋತಾನ ಕೈನ. ಶ್ರೀ, ಯಾರದು ಯಾರದು ಕಳ್ಳ? ರೀಯೂನಿಯನ್ ಆಗ್ತದೆ, ರೀಯೂನಿಯನ್. ಕರ್ಕೊಂಡು ಹೋಗ್ಬೇಕಂತ ಕರ್ಕೊಂಡು ಹೋಗು. ಅವನ್ ಕುಚಿ ಅವನ್ಗೆ ಶ್ರೀನು, ಏನ್ ಅಕ್ಕನ ತಲೆ ಮೇಲೆ ಕೂತ್ಬಿಟ್ಟಿದ್ಯಾ ಮಗ್ನೆ? ಇಲ್ಲಿ ಪಪ್ಪ, ಇಲ್ಲಿ 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 ಇಲ್ಲಿ
ಇರೋಣ ಹೋಗುವಂತೆ. ಅಮ್ಮ ಬಂದಿದ್ರಲ್ಲ ಅದಕ್ಕೆ ಯಜಮಾನರು ಚಿಕನ್ ತೊಗೊಂಬಂದಿದ್ರು. ಚಿಕನಲ್ಲಿ ನಾನು ಒಂದು ಪೆಪ್ಪರ್ ಫ್ರೈ ಒಂದು ಚಾಪ್ಸ್ ಮಾಡ್ತಾಯಿದ್ದೀನಿ. ಅದು ಕನ್ಸಿಸ್ಟೆಂಟು ನನಗೆ ಅದೆರಡು ಅದೆರಡಲ್ಲ ಪೆಪ್ಪರ್ ಫ್ರೈ ಇಷ್ಟ, ಅದ್ರ ಜೊತೆಗೆ ಬೇರೆ ಏನು ಮಾಡಿದ್ರು ನಡೆಯುತ್ತೆ. ಈ ಕಡೆ ನಾನು ಗ್ರೇವಿಗೆ ಚಾಪ್ಸ್ಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ನಾರ್ಮಲ್ ಹೆಂಗೆ ಹಾಕ್ತೀವಿ ಏನೇನು ಹಾಕ್ತೀವಿ ಅದನ್ನು. ಈ ಕಡೆ ಚಿಕನ್ ಕೂಡ ಅಮ್ಮ ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ರು. ಫುಲ್ ವೀಡಿಯೋ ಏನು ರೆಸಿಪಿ ವೀಡಿಯೋ ಏನು ರೆಕಾರ್ಡ್ ಮಾಡೋಕೆ ಹೋಗಲಿಲ್ಲ, ಫಟಾಫಟ್ ಅಂತ ಆಗೋಯಿತು. ನೋಡಿ ಇದು ಪೆಪ್ಪರ್ ಫ್ರೈ, ಇಲ್ಲಿ ಚಪಾತಿ ಮತ್ತು ಆ ಕಡೆ ಚಾಪ್ಸ್ ಕೂಡ ರೆಡಿಯಾಗಿದೆ. ಊಟಕ್ಕೆ ಇಷ್ಟೇ. ರೈಸ್ ಒಂದು ಸ್ವಲ್ಪ ಇತ್ತು ಮಧ್ಯಾಹ್ನದ್ದು ತಿಂತೀವಿ ಅಂತಂದರೆ ಅದನ್ನು ಕೂಡ ಹಾಕ್ಕೊಂಡು ತಿನ್ಬೋದಿತ್ತು. ನನಗೆ ಬರೀ ಚಪಾತಿ ಮಾಡಿದಾಗ ಚಪಾತಿನೇ ಇಷ್ಟ, ಚಪಾತಿ ಒಂದು ಫೈವ್ ಕೊಟ್ಟರು ತಿಂತೀನಿ. ನೋಡಿ ರೆಡಿಯಾಗಿದೆ. ಹಿಂದೆ ನೋಡ್ಬೋದು ಇದೆಲ್ಲ ಮೆಸ್ಸು, ಯಾಕೆಂದರೆ ಮಳೆ ಚೆನ್ನಾಗಿ ಬರ್ತಾ ಇದೆ ಬೆಂಗಳೂರಲ್ಲಿ, ಹಾಗಾಗಿ ನಮ್ಮ ಬಟ್ಟೆಗಳು ಚೆನ್ನಾಗಿ ಒಣಗ್ತಾ ಇಲ್ಲ. ಅದೆಲ್ಲ ಸ್ವಲ್ಪ ಸ್ವಲ್ಪ ತೇವ ಇರೋದಿಲ್ಲ. ಹಾಗೆ ಪಾಪುದು ಬಟ್ಟೆ ಡೈಪರ್ದು ಒಳಗಡೆ ಇರುತ್ತಲ್ಲ ಏನಂತ ಪ್ಯಾಡು, ಅದು ಒಣಗಿಲ್ಲ. ಆ ಕಡೆ ಪಾಪು ಪ್ಯಾಂಟ್ಗಳು ಒಣಗಿಲ್ಲ, ಅದನ್ನೆಲ್ಲ ಕೂಡ ಹಾಗೆ ಹಾರಾಕಿದ್ದೀವಿ. ಇದು ಲಾಗ್ನ ಶುರು ಮಾಡ್ತಾ ಇರೋದು ಆಲ್ಮೋಸ್ಟ್ 7:30 ರಾತ್ರಿ. ಇವತ್ತು ಹೊರಡೋಣ ಊರಿಗೆ ಅಂತ ಹೇಳಿದರು ಅಮ್ಮ ಮನೆ ಚನ್ನಪಟ್ಟಣಗೆ. ನಾಳೆ ಹೆಂಗೂ ಓಟ್ ಹಾಕೋಕೆ ಹೋಗ್ಬೇಕಲ್ಲ, ನಮ್ಮ ಊರಿಗೆ ಹೋಗಬೇಕು, ನಮ್ಮದು ಓಟ್ ಅಲ್ಲಿದೆ. ಹೋಗಬೇಕಲ್ಲ ಚನ್ನಪಟ್ಟಣ ಹೋಗಿ ಆಮೇಲೆ ಅಜ್ಜನ ಬಿಟ್ಟಲ್ಲಿ ಅಲ್ಲಿಂದ ನಾವು ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಏನು ಮಾಡ್ತಾರೆ ಗೊತ್ತಿಲ್ಲ, ಆಲ್ರೆಡಿ 7:30 ಆಗಿದೆ. ಹೊರಟರೂ ಹೊರಟ್ಬಿಡ್ತೀವಿ, ಹೇಳೋಕ್ಕಾಗಲ್ಲ. ಊಟ ಗಿಟ ಎಲ್ಲ ಮಾಡಿಕೊಂಡು ಇಲ್ಲಾಂದರೆ ಬೆಳಗ್ಗೆ ಹೊರಡ್ತೀವಿ, ಇನ್ನೂ ಡಿಸೈಡ್ ಇಲ್ಲ ಯಾವಾಗ ಅಂತ. ಹೊರಟಾಗ ನಿಮ್ಮ ಜೊತೆ ಹಾಗೆ ಅಪ್ಡೇಟ್ ಅಂತೂ ಕೊಟ್ಟೇ ಕೊಡ್ತೀನಿ. ಪಾಪು ಇವಾಗ ತಾನೇ ಒಂದು 20 ನಿಮಿಷ ಆಯ್ತು ಅನಿಸುತ್ತೆ, ಅವಾಗ ಪರಂಗಿ ಅಂತ ಅನಿಸುತ್ತೆ. ನೋಡಿ ಬಟ್ಟೆ ಮೇಲೆಲ್ಲ ಸ್ವಲ್ಪ 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 ಕಲೆ ಇದೆ, ಆಟ ಆಡ್ತಾ ಇದ್ದಾನವನು. ನಮಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಊಟಕ್ಕೆ ಸ್ವಲ್ಪ ಲೇಟಾಗಿರುತ್ತೆ, ಬೇಗನೂ ಆಗುತ್ತೆ. ಮಧ್ಯಾಹ್ನ ಏನು ಯಾರಿಗೂ ಏನು ಅಂದರೆ ನಾವು ಸ್ವಲ್ಪ ರೈಸ್ ತಿಂದೆ, ನಾನು ನಮ್ಮ ಹಸ್ಬೆಂಡು. ನಮ್ಮ ಅಜ್ಜಿ ತಿಂದಿಲ್ಲ, ಚಪಾತಿ ತಿಂದರು ಬೆಳಗ್ಗೆ, ಅದೇ ಸ್ವಲ್ಪ ಜಾಸ್ತಿ ಆಯಿತು, ಬೇಡ ಅಂತಂದರು ತಿಂದಿಲ್ಲ ಅವರು. ಸ್ವಲ್ಪ ಲೇಟಾಗಿ ತಿಂದರು ಅವ್ರಿಗೆ, ಅದಕ್ಕೆ ಅವ್ರು ಮಧ್ಯಾಹ್ನ ಊಟ ಮಾಡಿಲ್ಲ. ಇವಾಗ ರಾತ್ರಿಗೆ ಅದಕ್ಕೆ ಬೇಗ ಆಗುತ್ತೆ, ಉಪ್ಪಿಟ್ಟು ಮಾಡ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿ ಬಿಸಿಯಾಗಿ ತಿಂದರು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ, ರಾತ್ರಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ. ಸರಿ, ಇದು ನಮ್ಮ ಯಜಮಾನರು ಮಾಡಿರೋದು ಒಂದು ಎಂಗೇಜ್ಮೆಂಟ್ ಆಲ್ಬಮ್ಮು, ಇವಾಗ ತಾನೇ ಬಂದು ತೊಗೊಂಬಂದರು ಮನೆಗೆ. ನಿಮ್ಗೆ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದು ಲಾಸ್ಟಲ್ಲಿ ನಿಮಗೆ ಅಡ್ರೆಸ್ ಕೂಡ ತೋರಿಸ್ತೀನಿ, ಅವ್ರ ಫೋನ್ ನಂಬರು ಇಮೇಲ್ ಐ ಡಿ ಕೂಡ ತೋರಿಸ್ತೀನಿ. ಏನಾದರೂ ಬೇಕಂದರೆ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು ಅವ್ರನ್ನ. ಆಲ್ಬಮ್ ತೋರಿಸ್ತೀನಿ ಬನ್ನಿ, ಒಂದು 4-5 ಪೇಜ್ ತೋರಿಸ್ತೀನಿ, ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಅಂಗಡಿ ನೇಮು ಅಮ್ಮ ಡಿಜಿಟಲ್, ಇದು ನಮ್ಮ ಯಜಮಾನರು ಫೋನ್ ನಂಬರ್, ಇದು ಇಮೇಲ್ ಐ ಡಿ. ಯಾರಾದರೂ ಬೇಕು ಅಂತಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಕೊಡ್ತಾರೆ, ಮತ್ತು ಮದುವೆದು ಶೂಟು ಯಾವುದೇ ಸಣ್ಣ ಪುಟ್ಟ ನಾಮಕರಣ ಇರ್ಬೋದು ಇಲ್ಲ ಸೀಮಂತ ಎಲ್ಲ ಕೂಡ ಶೂಟ್ ಮಾಡಿಕೊಡ್ತಾರೆ. ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ಮೇಲ್ ಕೂಡ ಮಾಡ್ಬೋದು. ನೋಡಿ ತಾಯಿಯಂದರು ಮಕ್ಕಳು ಉಚ್ಚೆಯನ್ನು ಎಷ್ಟು ಸಲ ಅವ್ರ ಬಟ್ಟೆ ಮೇಲೆ ಉಯಿಸ್ಕೊಂಡಿರ್ತಾರೆ, ಎಷ್ಟು ಸಲ ಕಕ್ಕನೂ ಕೂಡ ಮಾಡಿಬಿಟ್ಟಿರ್ತಾನೆ ಸಹಿಸ್ಕೊಂಡಿರ್ಬೋದು. ಅವ್ರ ಅಪ್ಪಂಗೆ ಫಸ್ಟ್ ಟೈಮ್ ನೋಡಿ, ಅಲ್ಲಿ ಒಂದೇ ಒಂಚೂರು ಸೂಸು ಮಾಡಿಬಿಟ್ಟವ್ನೆ, ಅದಕ್ಕೆ ಇಳಿಸಿಬಿಟ್ರು ಕೆಳಗಡೆ. ಅಲ್ವಾ ಅಲ್ವ ಇಲ್ಲರಿ, ಹಂಗೇನಿಲ್ಲ ಅಂದರೆ ಆವಾಗಲಿಂದ ಸೂಸು ಮಾಡ್ತಾನೆ ಅವನೇ. ಆಗಲೇ ಚಡ್ಡಿ ಮೇಲೆ ಒಂದ್ಸರಿ ಮಾಡ್ದ, ಇವಾಗ ಒಂದ್ಸಲಿ ಟೀ ಶರ್ಟ್ ಮೇಲೆ ಒಂದ್ಸಲಿ ಸೂಸು ಸೂಸು ಅಭಿಷೇಕ. ಅಪ್ಪ ಅಪ್ಪ ಅಂತ ಎಷ್ಟು ಚೆನ್ನಾಗಿ ಕರೀತಾನೆ ಗೊತ್ತಾ? ಕರಿ ಮಗನೇ, ಅಪ್ಪ ಹೇಳಪ್ಪ ಅಪ್ಪ ಹೇಳಪ್ಪ ಅಪ್ಪ ಹೇಳವಾ? ಮೂಡಿಲ್ಲ ಇವಾಗ, ಎಷ್ಟು ಚೆನ್ನಾಗಿ ಕರೀತಾನೆ ಗೊತ್ತಾ ಅಪ್ಪ ಅಪ್ಪ ಅಂತ. ಅದೇನದು ಮೂತಿ ಹೊಸಾಗಿ? ಅವಾಗಲೇ ಹೇಳ್ದಂಗೆ ಪ್ಲ್ಯಾನ್ ಚೇಂಜು, ನಾಳೆ ಬೆಳಗ್ಗೆನೆ ಹೊರಡೋದು ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಉಪ್ಪಿಟ್ಟು ಮಾಡಲಿಲ್ಲ, ಇದು ಮಾಡಿದೆ ಟೊಮೆಟೊ ಸಾಂಬಾರು ರೈಸ್ ಮಾಡಿದೆ ಊಟಕ್ಕೆ. ಇವಾಗ ಹೋಗಿ ಊಟ ಮಾಡಿಬಿಟ್ಟು
ಮಲ್ಕೋಬೇಕು. ಇದೇನು ಇದು ಪಾಪು ಕಪ್ಪೇನೋ ನನ್ನ ಮೂಗ್ ಮೇಲೆ ಹಚ್ಬಿಟ್ಟವ್ನು. ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು, ಬೆಳಗ್ಗೆ ಅಷ್ಟೊತ್ತಿಗೆ ಹೊರಡೋಣ ಅಂತ ಹೇಳೋರೆ. ಅಷ್ಟೊತ್ತಿಗೆ ಹೊರಡಬೇಕು ನೋಡಿ. ಹಿಂಗೆ ಒಂದು ಸೂಸುದು ಡೈಪರ್ ಪ್ಯಾಡು, ಅಲ್ಲೊಂದು ಪ್ಯಾಂಟು, ಹಿಂಗೆ ನಮ್ಮ ಮನೆ ಪರಿಸ್ಥಿತಿ ಇವಾಗ. ಇದು ನನ್ನ ಸೀಮಂತದಲ್ಲಿ ನಾನು ಹಾಕೊಂಡಿದ್ದ ಸೀರೆ. ಹಾಗೆ ಕಪೋರ್ಡೆಲ್ಲ ಜೋಡಿಸಿದ್ನಲ್ಲ, ಮೇಲೆ ಹ್ಯಾಂಗರಲ್ಲೇ ಹಾಕಿದ್ದೆ, ನೋಡಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಆ ಟೈಮಲ್ಲಿ ಶೇರ್ ಮಾಡ್ಕೊಳ್ಳೋಕೆ ಆಗಿರಲಿಲ್ಲ, ಉಟ್ಕೊಂಡಿದ್ದಾಗಲೇ ನೀವು ನೋಡಿದ್ದು. ಇದು ನೋಡಿ, ಈ ಥರ ಕುಚ್ಚು ಹಾಕ್ಸಿದ್ದೀನಿ. ಕುಚ್ಚು ನನ್ನ ತಂಗಿನೇ ಹಾಕ್ಕೊಟ್ಟಿದ್ದು. ಇದು ಬ್ಲೌಸ್ ವರ್ಕು, ಇದು ನಾನು ಮಾಡಿದ್ದು. ತುಂಬ ಇಷ್ಟಪಟ್ಟು ಮಾಡ್ಕೊಂಡಿದ್ದಂಥ ಬ್ಲೌಸ್ ವರ್ಕು ಮತ್ತು ಸೀರೆ ರೆಡಿ ಮಾಡ್ಕೊಂಡಿದ್ದು ನಾನು ಸೀಮಂತಕ್ಕೆ ಹಾಕೋಬೇಕು ಅಂತ ಹೇಳ್ಬಿಟ್ಟು. ಅದೇನಂತಾರೆ ಲಟ್ಕನ್, ಅದು ಕೂಡ ನಾನೇ ಮಾಡಿದ್ದು. ಬ್ಲೌಸ್ ವರ್ಕ್ ನೋಡಿ, ತುಂಬ ಇಷ್ಟಪಟ್ಟು ಮಾಡಿದ್ದು ನಾನು. ಆದರೆ ಸೀಮಂತದಲ್ಲಿ ಏನಾಯ್ತು ಅಂದರೆ ಜಾಸ್ತಿ ಹೊತ್ತು ನನಗೆ ಹಾಕ್ಕೊಳ್ಳೋಕ್ಕಾಗಲಿಲ್ಲ, ಸೀಮಂತ ಆಗೋ ತನಕ ಫುಲ್ ಹಾಕ್ಕೊಂಡಿದ್ದೆ. ಆಮೇಲೆ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ, ಅದು ಹೆವಿ ಆಗೋಯಿತು ಜಾಸ್ತಿ. ಮತ್ತು ನಂಗೆ ಸ್ವಲ್ಪ ಅವತ್ತು ಸೀಮಂತ ದಿನ ಪೇಯ್ನ್ ಅನ್ನಿಸ್ತಾ ಇತ್ತು ಹೊಟ್ಟೆ ಎಲ್ಲ, ಹಾಗಾಗಿ ಬೇಗ ಬಿಚ್ಚಾಕ್ಬಿಟ್ಟಿದ್ದೆ. ಇದನ್ನು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಯಾವಾಗ ನೆಕ್ಸ್ಟ್ ಹಾಕ್ಕೊಳ್ಳೋಕೆ ಟೈಮ್ ಸಿಗುತ್ತೆ ಗೊತ್ತಿಲ್ಲ. ತುಂಬ ಒಳ್ಳೆಯ ನೆನಪುಗಳಿದೆ ನನಗೆ ಈ ಸೀರೆ ಜೊತೆ. ತುಂಬ ಖುಷಿಯಾಯಿತು ಇನ್ನೊಂದ್ಸಲಿ ಈ ಸೀರೆನ ನೋಡಿ. ತುಂಬ ತಿಂಗಳಾಗುತ್ತಲ್ಲ ಇವಾಗ ನಾನು ಇಲ್ಲಿ ಅಮ್ಮನ ಮನೆಗೆ ಬಂದು. ಸರಿ, ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಏನಾದರೂ ಒಂಚೂರು ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫುಲ್ ಫ್ರೀ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಖುಷಿಯಾಗಿರಿ, ಖುಷಿನ ಹಂಚಿ. ಬಾಯ್.